ಹಾಯ್ ಹಲೋ ನಮಸ್ತೆ. ಈ ಬಾರಿ ಬಿಗ್ ಬಾಸ್ ತುಂಬಾ ಡಿಫ್ರೆಂಟ್ ಆಗಿ ನಡೆಯಲಿದೆ. ಹೌದು, ಈ ಬಾರಿ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಈ ಸಲ ಬಿಗ್ ಬಾಸ್ ನಡೆಯುವುದಿಲ್ಲ. ಸೊ ಎಲ್ಲಿ ಏನು ಬಿಗ್ ಬಾಸ್ ಯಾವ ರೀತಿಯಲ್ಲಿ ಈ ಸಲ ನಡೆಯುತ್ತದೆ, ಕ್ರೇಜ್ ಯಾವ ಥರ ಇದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡದಂತಲೇ ನೀವು ಪೂರ್ತಿಯಾಗಿ ನೋಡಿ. ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬಿಗ್ ಬಾಸ್ ಸೀಸನ್ 10 ಕ್ರೇಜ್ ಇದೀಗ ಆರಂಭವಾಗಿದೆ. ಅದಕ್ಕೆ ಪೂರಕವಾಗಿ ಇದೀಗ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೊಮೋ ರಿಲೀಸ್ ಆಗಿದೆ. ಈ ಒಂದು ಪ್ರೊಮೋದಲ್ಲಿ ಸುದೀಪ್ ಅವರು ಕೂಡ ಇದೀಗ ಕಾಣಿಸಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಇನ್ನೊಂದು ಊರ ಹಬ್ಬ ಎಂಬಂತೆ ಬಿಗ್ ಬಾಸ್ ಅನ್ನೋ ಟೀಸರ್ ಅನ್ನು ಇದೀಗ ಬಿಂಬಿಸಲಾಗಿದೆ. ಇನ್ನು ಇದರ ಜೊತೆಗೆ ಈ ಬಾರಿ ಹ್ಯಾಪಿ ಬಿಗ್ ಬಾಸ್ ಎಂದು ಹೇಳಲಾಗಿದೆ. ಈ ಮೂಲಕ ಬಿಗ್ ಬಾಸ್ ಸೀಸನ್ 10 ಕುತೂಹಲ ಕೂಡ ಇದೀಗ ಹೆಚ್ಚಾಗುತ್ತಿದೆ. ಇನ್ನು ಅಂದ ಹಾಗೆ ಇಷ್ಟು ಸೀಸನ್ಗಳು ಬಿಗ್ ಬಾಸ್ ನಡೆಯುತ್ತಿದ್ದುದು ಬಿಡದಿಯ ಬಳಿ ಇರುವಂತಹ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ. ಆದರೆ ಈ ಬಾರಿ ತಾವರೆಕೆರೆಯ ಒಂದು ದೊಡ್ಡ ಆಲದ ಮರದ ಪಕ್ಕದಲ್ಲಿ ಈ ಸಲ ಬಿಗ್ ಬಾಸ್ ನಡೆಯಲಿದೆ. ಅಂದ ಹಾಗೆ ಇಷ್ಟು ಸೀಸನ್ಗಳಲ್ಲಿ ಬಿಗ್ ಬಾಸ್ ನಡೆಯುತ್ತಿದ್ದುದು ಬಿಡದಿಯ ಬಳಿ ಇರುವಂತಹ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ. ಆದರೆ ಈ ಬಾರಿ ತಾವರೆಕೆರೆಯ ಹಾಗೂ ದೊಡ್ಡ ಆಲದ ಮರದ ಬಳಿ ಇರುವಂತಹ ಜಾಗದಲ್ಲಿ ಬಿಗ್ ಬಾಸ್ ಮನೆಯನ್ನು ಇದೀಗ ಸಿದ್ಧಪಡಿಸಲಾಗುತ್ತಿದೆ. ಇನ್ನು ಈ ಹಿಂದೆ ಬಿಗ್ ಬಾಸ್ ಅನ್ನು ಮೊದಲೇದಾಗಿ OTTನಲ್ಲಿ ಮೊದಲೇದಾಗಿ ರಿಲೀಸನ್ನು ಮಾಡಲಾಗಿತ್ತು. ಆನಂತರ TV ಮೀಡಿಯಾಗಳಲ್ಲಿ ರಿಲೀಸನ್ನು ಮಾಡಲಾಗಿತ್ತು. ಆದರೆ ಈ ಬಾರಿ OTTಯಲ್ಲಿ ರಿಲೀಸ್ ಆಗುವುದಿಲ್ಲ. ಬದಲಾಗಿ ಡೈರೆಕ್ಟಾಗಿ ಇದರಲ್ಲಿ TV ಮೀಡಿಯಾಗಳಲ್ಲಿ ಇದೀಗ ಈ ಒಂದು ಸೀಸನ್ ಆರಂಭವಾಗಲಿದೆ. ಇನ್ನು ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ರವರೇ ಹೋಸ್ಟ್ ಆಗಿ ಈ ಒಂದು ಬಿಗ್ ಬಾಸ್ನ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಇನ್ನು ಡೇಟ್ನ ಬಗ್ಗೆ ಹೇಳುವುದಾದರೆ ಸೆಪ್ಟೆಂಬರ್ನ ಕೊನೆಯ ವಾರದಿಂದ ಅಥವಾ ಅಕ್ಟೋಬರ್ನ 2ನೇ ವಾರದ ಒಳಗಾಗಿ ಈ ಸಲದ ಬಿಗ್ ಬಾಸ್ ಆರಂಭವಾಗಲಿದೆ ಎಂಬ ಮಾಹಿತಿ ಇದೀಗ ತಿಳಿದು ಬಂದಿದೆ. ಸೊ ಇದಿಷ್ಟು ಇಲ್ಲಿಯವರೆಗೆ ಇರುವಂತಹ ಕೆಲವೊಂದು ಅಪ್ಡೇಟ್ಗಳಾಗಿದ್ವು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಹಾಗೂ ಇನ್ನು ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಗೆ ಈ ಸಲ ಯಾರು ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನೀವಿನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.